ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ಕಾರ ಸರ್ಕಾರ ಕೂರ್ಲಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟ ನಂತರವೇ ಇದು ಚಾಲ್ತಿ ಆಗಿರೋದು ಸ್ವಲ್ಪ ಕೇಳಿಯಪ್ಪ. ಚಾಲ್ತಿ ಆಗಿರೋದೇ ಕಂಪ್ಲೇಂಟ್ ಬಂದ ಮೇಲೆ. ಅದಕ್ಕೆ ಮುಂಚೆ ಸಿಡಿಗಳೆಲ್ಲ ಓಡಾಡ್ತಿತ್ತು ಅಲ್ಲಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ದಾರೆ. ಆದರೆ ಯಾವ ಕಂಪ್ಲೇಂಟ್ ಬರದೆ, ಇಂಥ ಪ್ರಕರಣಗಳಲ್ಲಿ ಯಾವುದೇ ಕಂಪ್ಲೇಂಟ್ ಬರದೆ ನಾವು ತಗೊಳ್ಳೋದಿಲ್ಲ ಕೇಸ್ಗಳನ್ನ, ಮತ್ತೆ ಅದನ್ನು ಆ್ಯಕ್ಟ್ ಮಾಡೋದಿಲ್ಲ. ಭಾಳ ಸೂಕ್ಷ್ಮದ ವಿಚಾರ, ಒಬ್ಬರ ಜೀವನ ಇರ್ತದೆ, ಒಬ್ಬರ ಭವಿಷ್ಯ ಇರುತ್ತೆ, ಒಂದು ಕುಟುಂಬದ ಭವಿಷ್ಯ ಇರುತ್ತೆ. ಬೇರೆ ಯಾವುದೋ ಕೇಸಿನ ಥರ ಸೋಮೋಟೋ ಕೇಸ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೀವು ಹೇಳಿದಾಗೆ ಅವರು ಈ ಮಧ್ಯದಲ್ಲೇ ಅವರು ಹೋಗಿದ್ದಾರೆ. ಕಂಪ್ಲೇಂಟ್ ಒಂದು ವೇಳೆ ಬಂದ್ಬಿಟ್ಟಿದ್ರೆ, ಇವ್ರು ಹೋಗಕ್ಕೆ ಮುಂಚೆ ಮೊದಲೇ ಬಂದಿದ್ದಿದ್ರೆ, ಡೆಫಿನೆಟ್ಲಿ ಇಮಿಡಿಯೇಟ್ ಆಗಿ ನಾವು ಲುಕೌಟ್ ನೋಟಿಸ್ ಹಾಕ್ತಾ ಇತ್ತು, ಅವ್ರನ್ನ ಎಲ್ಲಿ ಹೊರಗಡೆ ಹೋಗಕ್ ಬಿಡ್ತಾ ಇರ್ತೀವಿ. ಆದ್ರೂ ತೊಂದರೆ ಇಲ್ಲ, ಅವ್ರನ್ನ ಕರ್ಕೊಂಡು ಬರ್ತೀವಿ. ಅದನ್ನ ಕರ್ಕೊಂಡು ಬರೋದಕ್ಕೆ ನಮ್ಗೇನು ಕೇಂದ್ರ ಸರ್ಕಾರ, ಒಂದ್ ನಿಮಿಷ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲೇ ಅವ್ರು ಇರೋಕ್ಕೂ ಸಾಧ್ಯ ಇಲ್ಲ. ಅವರು ಚೆಂಗೆನ್ ವೀಸಾದಲ್ಲಿ ಹೋಗಿದ್ದಾರೆ ಹೊರಗಡೆ. ಚೆಂಗೆನ್ ವೀಸಾ 32-40 ಕಂಟ್ರೀಸ್ಗೆ ಅವರು ಹೋಗ್ಬೋದು, ವೀಸಾ ಇಲ್ಲದೆ ಹೋಗ್ಬೋದು. ಅದು ವೀಸಾ ಅಲೋ ಮಾಡುತ್ತೆ. ಒಂದು ದೇಶದಲ್ಲಿ ನೀವು ಇಳಿದ್ರೆ ಇನ್ನು 32-35 ಕಂಟ್ರಿಗೆ ಓಡಾಡ್ಕೊಂಡು ಯುರೋಪ್ನಲ್ಲಿ ಹೋಗ್ಬೋದು. ಆದ್ರಿಂದ ನಾವು ಅವ್ರನ್ನ ಆದಷ್ಟು ಇಮಿಡಿಯೇಟ್ ಆಗಿ ಕರೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ, ಅದೇ ರೀತಿ ಮಾಡ್ತೀವಿ, ಅದೇನು ತೊಂದರೆ ಇಲ್ಲ. ಹೇಳಿದ್ದೆಲ್ಲ ಹೇಳ್ತಾರ್ರಿ ಅವರೆಲ್ಲ, ಹೇಳ್ತಾರೆ ಬಾಯಿಗೆ ಬಂದಿದ್ದು ಹೇಳ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋಣ ನಾವು. ಅವ್ರು ಸಿದ್ದರಾಮಯ್ಯನವ್ರು ಯಾಕೆ ಕಳ್ಸಕ್ ಹೋಗ್ತಾ ಇದ್ದಾರೆ? ನಾಟ್ ನಾನು ಈಗ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ಕಾರ ಕೂರ್ಲಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟ ನಂತರವೇ ಇದು ಚಾಲ್ತಿ ಆಗಿರೋದು ಸ್ವಲ್ಪ ಕೇಳಿಯಪ್ಪ. ಚಾಲ್ತಿ ಆಗಿರೋದೇ ಕಂಪ್ಲೇಂಟ್ ಬಂದ ಮೇಲೆ. ಅದಕ್ಕೆ ಮುಂಚೆ ಸಿಡಿಗಳೆಲ್ಲ ಓಡಾಡ್ತಿತ್ತು ಅಲ್ಲಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ದಾರೆ. ಆದರೆ ಯಾವ ಕಂಪ್ಲೇಂಟ್ ಬರದೆ, ಇಂಥ ಪ್ರಕರಣಗಳಲ್ಲಿ ಯಾವುದೇ ಕಂಪ್ಲೇಂಟ್ ಬರದೆ ನಾವು ತಗೊಳ್ಳೋದಿಲ್ಲ ಕೇಸ್ಗಳನ್ನ, ಮತ್ತೆ ಅದನ್ನು ಆ್ಯಕ್ಟ್ ಮಾಡೋದಿಲ್ಲ. ಭಾಳ ಸೂಕ್ಷ್ಮದ ವಿಚಾರ, ಒಬ್ಬರ ಜೀವನ ಇರ್ತದೆ, ಒಬ್ಬರ ಭವಿಷ್ಯ ಇರುತ್ತೆ, ಒಂದು ಕುಟುಂಬದ ಭವಿಷ್ಯ ಇರುತ್ತೆ. ಬೇರೆ ಯಾವುದೋ ಕೇಸಿನ ಥರ ಸೋಮೋಟೋ ಕೇಸ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೀವು ಹೇಳಿದಾಗೆ ಅವರು ಈ ಮಧ್ಯದಲ್ಲೇ ಅವರು ಹೋಗಿದ್ದಾರೆ. ಕಂಪ್ಲೇಂಟ್ ಒಂದು ವೇಳೆ ಬಂದ್ಬಿಟ್ಟಿದ್ರೆ, ಇವ್ರು ಹೋಗಕ್ಕೆ ಮುಂಚೆ ಮೊದಲೇ ಬಂದಿದ್ದಿದ್ರೆ, ಡೆಫಿನೆಟ್ಲಿ ಇಮಿಡಿಯೇಟ್ ಆಗಿ ನಾವು ಲುಕೌಟ್ ನೋಟಿಸ್ ಹಾಕ್ತಾ ಇತ್ತು, ಅವ್ರನ್ನ ಎಲ್ಲಿ ಹೊರಗಡೆ ಹೋಗಕ್ ಬಿಡ್ತಾ ಇರ್ತೀವಿ. ಆದ್ರೂ ತೊಂದರೆ ಇಲ್ಲ, ಅವ್ರನ್ನ ಕರ್ಕೊಂಡು ಬರ್ತೀವಿ. ಅದನ್ನ ಕರ್ಕೊಂಡು ಬರೋದಕ್ಕೆ ನಮ್ಗೇನು ಕೇಂದ್ರ ಸರ್ಕಾರ, ಒಂದ್ ನಿಮಿಷ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲೇ ಅವ್ರು ಇರೋಕ್ಕೂ ಸಾಧ್ಯ ಇಲ್ಲ. ಅವರು ಚೆಂಗೆನ್ ವೀಸಾದಲ್ಲಿ ಹೋಗಿದ್ದಾರೆ ಹೊರಗಡೆ. ಚೆಂಗೆನ್ ವೀಸಾ 32-40 ಕಂಟ್ರೀಸ್ಗೆ ಅವರು ಹೋಗ್ಬೋದು, ವೀಸಾ ಇಲ್ಲದೆ ಹೋಗ್ಬೋದು. ಅದು ವೀಸಾ ಅಲೋ ಮಾಡುತ್ತೆ. ಒಂದು ದೇಶದಲ್ಲಿ ನೀವು ಇಳಿದ್ರೆ ಇನ್ನು 32-35 ಕಂಟ್ರಿಗೆ ಓಡಾಡ್ಕೊಂಡು ಯುರೋಪ್ನಲ್ಲಿ ಹೋಗ್ಬೋದು. ಆದ್ರಿಂದ ನಾವು ಅವ್ರನ್ನ ಆದಷ್ಟು ಇಮಿಡಿಯೇಟ್ ಆಗಿ ಕರೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ, ಅದೇ ರೀತಿ ಮಾಡ್ತೀವಿ, ಅದೇನು ತೊಂದರೆ ಇಲ್ಲ. ಹೇಳಿದ್ದೆಲ್ಲ ಹೇಳ್ತಾರ್ರಿ ಅವರೆಲ್ಲ, ಹೇಳ್ತಾರೆ ಬಾಯಿಗೆ ಬಂದಿದ್ದು ಹೇಳ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋಣ ನಾವು. ಅವ್ರು ಸಿದ್ದರಾಮಯ್ಯನವ್ರು ಯಾಕೆ ಕಳ್ಸಕ್ ಹೋಗ್ತಾ ಇದ್ದಾರೆ? ನಾನು ಈಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.